नमस्कार एल्लार्गू इवत्तिन ई वीडियोदल्लि नीवु नोड्ता इरो सिनिमा कथे ओंदु पोचर्स अंद्रे इल्लीगल आगि ब्लैक मार्केट नल्लि काडु प्राणिगळ चर्मवन्न हागू मूळे ई रीतियद्दन्नेल्ल मारो टीम अदु ओंदु लयन प्राइड अंद्रे लयन फ्यामिलियन्न सायिसुत्ते अदाद नंतरदल्लि नडेयोदेल्ल भयानक रक्तपात आ रीति सुळियल्लि सिक्काकोळ्ळोदु ओंदु डाक्टर फ्यामिलि ಹಾಗಾದ್ರೆ ಆ ರಕ್ತಪಾತ ಆಗೋದರ ಹಿಂದಿನ ಕಾರಣ ಏನು ಆ ಸುಳಿಯಿಂದ ಅವರು ತಪ್ಪಿಸ್ಕೊಳ್ತಾರಾ ಈ ರೀತಿ ಮಾಡ್ತಿರೋದು ಯಾರು ಅನ್ನೋದೇ ಕತೆ ಆ ಕಥೆಯ ಹೆಸರೇ ಬೀಸ್ಟ್ ಇದೊಂದು ಸರ್ವೈವಲ್ ಮೂವಿ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಕೊನೆ ತನಕ ನೋಡಿ ಸಿನಿಮಾ ಸಂಪದಾಗೆ ಸ್ವಾಗತ ಈ ರೀತಿ ಎಲ್ಲಾ ಸ್ವಾರಸ್ಯಕರ ಸಿನಿಮಾ ರಿವ್ಯೂಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಬನ್ನಿ ಹಾಗಾದ್ರೆ ಕತೆ ಒಳಗಡೆಗೆ ಎಂಟ್ರಿ ಕೊಡೋಣ ಈ ಸಿನಿಮಾ ಶುರುವಾಗೋದು ಕಾಡಲ್ಲಿ ರಾತ್ರಿ ಹೊತ್ತಿನಲ್ಲಿ ಪೋಚರ್ಸ್ನ ಮೂಲಕ ಈ ಪೋಚರ್ಸ್ ಅಂದ್ರೆ ಆನಿಮಲ್ಸ್ ನ ಇಲ್ಲೀಗಲ್ ಆಗಿ ಹಂಟ್ ಮಾಡಿ ಅವುಗಳ ಪಾರ್ಟ್ಸ್ ನೆಲ್ಲ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾರೋರ್ಗೆ ಪೋಚರ್ಸ್ ಅಂತ ಕರೀತಾರೆ ಅವರೆಲ್ಲ ರಾತ್ರಿ ಸಮಯದಲ್ಲಿ ಒಂದು ಲಯನ್ ಪ್ರೈಡ್ ಆಹಾರವನ್ನ ತಿಂತಾ ಇರೋದನ್ನ ನೋಡ್ತಾರೆ ಇಲ್ಲಿ ಲಯನ್ ಪ್ರೈಡ್ ಅಂದ್ರೆ ಲಯನ್ ದು ಒಂದು ಚಿಕ್ಕ ಗ್ರೂಪ್ ಅದರಲ್ಲಿ ಮೇಲ್ ಫೀಮೇಲ್ ಅದರ ಮಕ್ಕಳೆಲ್ಲ ಇರುತ್ತೆ ಆ ರೀತಿ ಇರೋ ಒಂದು ಗುಂಪಿಗೆ ಇವರು ಶೂಟ್ ಮಾಡ್ತಾರೆ ಆದ್ರೆ ಅದರಲ್ಲಿ ಒಂದು ಲಯನ್ ಅಲ್ಲಿಂದ ಎಸ್ಕೇಪ್ ಆಗುತ್ತೆ ಆದ್ರೆ ಅದಕ್ಕೆ ಇವ್ರು ಶೂಟ್ ಮಾಡಿದ ಎಫೆಕ್ಟ್ ಇಂದ ಏಟನೋ ಸರಿಯಾಗಿ ಆಗಿರುತ್ತೆ ಅವ್ರ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಮೂರು ಲಯನ್ ಮಾತ್ರ ಸತ್ತಿರುತ್ತೆ ಹಾಗೆ ಅದೇ ಜಾಗದ ಹತ್ರ ದೂರದಲ್ಲಿ ಲಯನ್ ರೋರ್ ಮಾಡ್ತಾ ಇರೋ ಸೌಂಡ್ ಕೇಳುತ್ತೆ ಆ ಸೌಂಡ್ ನ ಹಿಡ್ಕೊಂಡು ಒಬ್ಬ ಪೋಚರ್ ಆ ಕಡೆಗೆ ಹೋಗ್ತಾನೆ ಚೆಕ್ ಮಾಡೋದಿಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಗೆ ಹೋದ್ಮೇಲೆ ಅವನ್ಗೆ ಸಿಂಹದ ಹೆಜ್ಜೆ ಗುರುತು ಕಾಣುತ್ತೆ ಅಷ್ಟೊತ್ತಿಗೆ ಮತ್ತೊಬ್ಬ ಪೋಚರ್ ಈಗಾಗ್ಲೇ ಮೊದ್ಲು ಹೋಗಿರೋ ಪೋಚರ್ ಕುಗ್ತಾ ಇರೋ ಸೌಂಡ್ ಕೇಳಿಸುತ್ತೆ ಅದಕ್ಕೋಸ್ಕರ ಆ ಪೋಚರ್ ಸೌಂಡ್ ಬರ್ತಾ ಇರೋ ಜಾಗಕ್ಕೆ ಕಾಡ್ನೊಳ್ಗಡೆಗೆ ಇನ್ನೊಂದು ಸ್ವಲ್ಪ ಒಳಗಡೆಗೆ ಹೋಗ್ತಾನೆ ಆಗ ಮೊದಲು ಅಲ್ಲಿ ಹೋಗಿರೋ ಪೋಚರ್ ಕಂಪ್ಲೀಟ್ ಆಗಿ ಇಂಜುರಿ ಆಗಿ ಬುಷಸ್ ಇಂದ ಬರ್ತಾನೆ ಅದನ್ನ ನೋಡಿ ಮತ್ತೊಬ್ಬ ಪೋಚರ್ ಹೆಲ್ಪ್ ಕೇಳೋಕೆ ಅಂತ ಹೇಳಿ ಇನ್ನೇನು ಓಡ್ತಾ ಇರ್ಬೇಕಾದ್ರೆ ಅವರೇ ಸೆಟ್ ಮಾಡಿರೋ ಟ್ರ್ಯಾಪ್ ಅಲ್ಲಿ ಅವನು ಸಿಕ್ಕಾಕೊಳ್ತಾನೆ ಆಗ ಈ ಪೋಚರ್ಸ್ ನಿಂದ ಅಟ್ಯಾಕ್ಗೆ ಒಳಗಾಗಿ ತಪ್ಪಿಸ್ಕೊಂಡ ಆ ಲಯನ್ ಇವನನ್ನ ಅಟ್ಯಾಕ್ ಮಾಡುತ್ತೆ ಅಲ್ಲಿಗೆ ಎರಡು ಜನ ಪೋಚರ್ಸ್ ಅಲ್ಲಿ ಸತ್ತೋಗ್ತಾರೆ ಆದ್ರೆ ಇವ್ರ ಜೊತೆಗಿದ್ದ ಮಿಕ್ಕ ಪೋಚರ್ಸ್ ಸತ್ತಿರೋ ಮೂರು ಲಯನ್ ನ ತಗೊಂಡು ಅಲ್ಲಿಂದ ಮೊದಲೇ ಹೊರಟೋಗಿರ್ತಾರೆ ನೆಕ್ಸ್ಟ್ ನಮ್ಗೆ ಡಾಕ್ಟರ್ ನೇಟ್ ಫ್ಯಾಮಿಲಿನ ತೋರಿಸ್ತಾರೆ ಅವನಿಗೆ ನೋರಾ ಮತ್ತು ಮೇರ್ ಅನ್ನೋ ಎರಡು ಟೀನೇಜ್ ಹೆಣ್ಮಕ್ಳು ಕೂಡ ಇರ್ತಾರೆ ಅವರೆಲ್ಲರೂ ಆಫ್ರಿಕಾಗೆ ಬಂದಿರ್ತಾರೆ ಹಾಗೆ ಈ ನೇಟ್ ನ ಕ್ಲೋಸ್ ಫ್ರೆಂಡ್ ಒಬ್ರು ಮಾರ್ಟಿನ್ ಅನ್ನೋರು ಕೂಡ ಅಲ್ಲಿಗೆ ಬಂದಿರ್ತಾರೆ ನಂತರ ಮಾರ್ಟಿನ್ ಅವರೆಲ್ಲರನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾನೆ ಅವ್ರ ಮನೆಗೆ ಹೋದ್ಮೇಲೆ ನೋರಾ ವೈಫೈ ಪಾಸ್ವರ್ಡ್ ಕೇಳ್ತಾಳೆ ಆದ್ರೆ ನೆಕ್ಸ್ಟ್ 10 ಡೇಸ್ ವೈಫೈ ಆಗ್ಲಿ ಯಾವುದೇ ಸೆಲ್ಫೋನ್ ಸಿಗ್ನಲ್ ಆಗ್ಲಿ ಸಿಗೋದಿಲ್ಲ ಅಂತ ಮಾರ್ಟಿನ್ ಅವಳಿಗೆ ಹೇಳ್ತಾನೆ ನಂತರ ನೇಟ್ ಮಕ್ಳಿಗೆಲ್ಲ ಸತ್ತೋದ ತನ್ನ ಅಮ್ಮನ ಫೋಟೋಸ್ನ ತೋರಿಸ್ತಾನೆ ಅದನ್ನ ನೋಡಿ ಆ ಮಕ್ಕಳು ಖುಷಿ ಆಗ್ತಾರಾದ್ರು ಜೊತೆಗೆ ಎಮೋಷನ್ ಕೂಡ ಆಗ್ತಾರೆ ನಂತರ ಎಲ್ಲರೂ ಊಟ ಮಾಡ್ಬೇಕಾದ್ರೆ ಮೇರ್ ಅವರಪ್ಪ ನೇಟ್ ಹತ್ರ ಹೇಳ್ತಾಳೆ ಅಮ್ಮ ಸಾಯೋ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀನ್ ಅವಳಿಗೆ ಟೈಮೇ ಕೊಡ್ಲಿಲ್ಲ ಅಂತ ಅದಕ್ಕೆ ನೇಟ್ ಇಲ್ಲ ನಾನು ನಿಮ್ಮಮ್ಮ ಇಬ್ರು ಮ್ಯೂಚುಯಲಿ ಸಪರೇಟ್ ಆಗಿದ್ದು ಅದಾದ್ಮೇಲೆ ನಿಮ್ಮಮ್ಮಗೆ ಹುಷಾರಿಲ್ದೆ ಆಗಿದ್ದು ಅಂತ ಹೇಳ್ತಾನೆ ಇವರಿಬ್ರ ಈ ಹೀಟ್ ಆರ್ಗ್ಯುಮೆಂಟ್ ನ ನೋಡಿ ನೋರಾ ಅಲ್ಲಿಂದ ಎದ್ದು ಹೋಗ್ತಾಳೆ ಮರುಬೆಳಗ್ಗೆ ಇವರೆಲ್ಲರೂ ಆನಿಮಲ್ ಸಫಾರಿನ ನೋಡೋದಕ್ಕೆ ಹೋಗ್ತಾರೆ ಅಲ್ಲಿ ಮಾರ್ಟಿನ್ ನೇಟ್ ಅಂಡ್ ಫ್ಯಾಮಿಲಿಗೆ ಬಾಂಜಿ ಅನ್ನೋ ಇನ್ನೊಬ್ಬನನ್ನ ಪರಿಚಯ ಮಾಡಿಸ್ಕೊಡ್ತಾನೆ ಹಾಗೆ ಈ ಬಾಂಜಿ ಈ ರಿಸರ್ವ್ ಫಾರೆಸ್ಟ್ ನ ಮೂಲಕ ಈ ಪ್ರೈಡ್ ಗಳ ಮೂವ್ಮೆಂಟ್ ನೆಲ್ಲ ಟ್ರ್ಯಾಕ್ ಮಾಡ್ತಾನೆ ಅಂತ ಹೇಳ್ತಾನೆ ಹಾಗೆ ಅವ್ರು ನಿಂತಿರೋ ಜಾಗದಲ್ಲಿ ಸ್ವಲ್ಪ ದೂರದಲ್ಲಿ ಇನ್ನೊಂದು ಲಯನ್ ಪ್ರೈಡ್ ಕಾಣುತ್ತೆ ಹಾಗೆ ಆ ಪ್ರೈಡ್ ನ ಹೆಡ್ ಆಗಿರೋ ಲಯನೆಸ್ ನ ತೋರಿಸಿ ಅದರ ಹೆಸರು ನಂದಿ ಅಂತ ಅದು ಈ ಪ್ರೈಡ್ ಫ್ಯಾಮಿಲಿನ ನೋಡ್ಕೊಳ್ತಾ ಇದೆ ಈ ನಂದಿ ಫ್ಯಾಮಿಲಿನ ಚಿಕ್ಕಕ್ಕಿದ್ದಾವಾಗಿಂದನು ಮಾರ್ಟಿನ್ನೇ ನೋಡಿ ಬೆಳೆಸ್ತಾ ಇರೋದು ಆ ನಂದಿ ಪ್ರೈಡ್ ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಯೂಶ್ವಲಿ ಈ ಲಯನ್ ಗುಂಪಲ್ಲಿ ಹಂಟ್ ಮಾಡೋದು ಲಯನೆಸ್ ಆ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡೋದು ಲಯನ್ ಬೇರೆ ಯಾವುದೇ ಲಯನ್ ಇವರ ಟೆರಿಟರಿಗೆ ಎಂಟ್ರಿ ಕೊಟ್ರೆ ಅವುಗಳನ್ನ ಬಗ್ದು ಸೀಲ್ ಬಿಡ್ತಾವೆ ಅಂತ ಈ ಲಯನ್ ಪ್ರೈಡ್ ನ ಒಂದು ಚಿಕ್ಕ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಾನೆ ಹೀಗ್ ಮಾತಾಡ್ತಾ ಮಾರ್ಟಿನ್ ಆ ನಂದಿ ಪ್ರೈಡ್ ಹತ್ರ ಹೋಗ್ತಾನೆ ಅಷ್ಟೊತ್ತಿಗೆ ಎರಡು ಲಯನ್ ಇವನ್ ಹತ್ರ ಓಡ್ ಬಂದು ಆಟ ಆಡ್ತಾ ಇರ್ತವೆ ಅವುಗಳನ್ನ ಮಾತಾಡ್ತಾ ಇರ್ಬೇಕಾದ್ರೆ ಈ ಮಾರ್ಟಿನ್ ಕಣ್ಣು ನಂದಿ ಮೇಲೆ ಹೋಗುತ್ತೆ ಹಾಗೆ ಅದಕ್ಕೆ ಏಟಾಗಿರೋದು ಕೂಡ ಗಮನಕ್ಕೆ ಬರುತ್ತೆ ಅದ್ರ ಹತ್ರ ಹೋಗಿ ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಅದು ಹತ್ರ ಬರಬೇಡ ಅನ್ನೋ ರೀತಿ ಬಿಹೇವ್ ಮಾಡುತ್ತೆ ಅದರಿಂದಾಗಿ ಮಾರ್ಟಿನ್ ವಾಪಸ್ ಬಂದ್ಬಿಡ್ತಾನೆ ಅವರು ವಾಪಸ್ ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಹೇಳ್ತಾನೆ ಈ ರೀತಿ ನಂದಿಗೆ ಏಟಾಗಿರೋದು ಪೋಚರ್ಸ್ ಇಂದ ಇರ್ಬೋದು ಮೊದ್ಲೆಲ್ಲ ಅವ್ರು ಎಲಿಫೆಂಟ್ ಮತ್ತೆ ರೈನೋಸ್ ಹಿಂದೆ ಬೀಳ್ತಾ ಇದ್ರು ಈಗ ಲಯನ್ ಹಿಂದೆ ಬೀಳ್ತಾ ಇದಾರೆ ಈ ಲಯನ್ಸ್ ನ ಹಲ್ಲು ಮೂಳೆ ಎಲ್ಲದನ್ನ ಬ್ಲ್ಯಾಕ್ ಮಾರ್ಕೆಟ್ ಗೆ ಮಾರಿ ದುಡ್ಡು ತಗೊಳ್ತಾ ಇದಾರೆ ಅಂತ ಕಾಡಿನ ಒಂದು ಕರಾಳತೆಯ ಬಗ್ಗೆ ಹೇಳ್ತಾನೆ ಅದನ್ನೆಲ್ಲ ಸ್ವಲ್ಪ ವಿಚಾರಿಸೋಣ ಅಂತ ಹೇಳಿ ಅಲ್ಲೇ ಹತ್ರದಲ್ಲಿರೋ ಒಂದು ಹಳ್ಳಿಗೆ ಮಾರ್ಟಿನ್ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ
ಏನಾದರೂ ಅನ್ಯೂಶುವಲ್ ಆಕ್ಟಿವಿಟೀಸ್ ನಡೀತಿದ್ಯಾ ಅಂತ ಹೇಳಿ. ಆದರೆ ಆ ಹಳ್ಳಿಲಿ ಯಾರೂ ಇರೋದಿಲ್ಲ. ಅದರಿಂದಾಗಿ ನೇಟ್ ಮಾರ್ಟಿನ್ಗೆ ನಾವು ವಾಪಸ್ ಹೋಗೋಣ ಅಂತ ಹೇಳ್ತಾನೆ. ಜೊತೆಗೆ ತನ್ನ ಹೆಣ್ಮಕ್ಳಿಗೂ ಒಟ್ಟಿಗೆ ಒಂದೇ ಕಡೆಗೆ ಹಿಂದ್ಗಡೆಗೆ ನಿಲ್ಲಿ ಅಂತ ಹೇಳ್ತಾನೆ. ಮುಂದೆ ಇನ್ನೂ ಸ್ವಲ್ಪ ಒಳಗಡೆಗೆ ಅವ್ರು ನೋಡಿದಾಗ ಆ ವಿಲೇಜ್ ನಲ್ಲಿರೋ ಪ್ರತಿಯೊಬ್ರು ಕೂಡ ತುಂಬಾ ಬರ್ಬರವಾಗಿ ಕೊಲೆ ಆಗಿರ್ತಾರೆ. ಅದನ್ನ ನೋಡಿ ನೇಟ್ ಯಾರು ಈ ರೀತಿ ಮಾಡಿರೋದು ಅಂತ ಕೇಳ್ತಾನೆ. ಅದಕ್ಕೆ ಮಾರ್ಟಿನ್, ಇದು ಯಾವುದೋ ಪ್ರಾಣಿ, ಮೋಸ್ಟ್ಲಿ ಲಯನ್ ಇರ್ಬೋದು, ಯಾಕಂದ್ರೆ ಅದು ಯಾವ ಮನುಷ್ಯನು ತಿಂದೆ ಕೊಲೆ ಮಾಡಿ ಮಾತ್ರ ಹೋಗಿದೆ. ಆದ್ರೆ ಯೂಶಲಿ ಲಯನ್ಸ್ ಯಾವತ್ತೂ ಈ ರೀತಿ ಮಾಡೋದಿಲ್ಲ. ನಾನು ಈ ರೀತಿ ನಡೆದ ಘಟನೆನ ಯಾವತ್ತೂ ನನ್ನ ಲೈಫಲ್ಲಿ ನೋಡೇ ಇಲ್ಲ. ಆದ್ರೆ ಲಯನ್ ಅಂತಾನು ಹೇಳೋದಿಕ್ಕಾಗೋದಿಲ್ಲ. ಈ ಹಳ್ಳಿ ಸುತ್ತಮುತ್ತ ಹೈನಾಸ್ ಕೂಡ ಇದಾವೆ, ಅವುಗಳು ಕೂಡ ಮಾಡಿರೋ ಚಾನ್ಸಸ್ ಇದೆ. ಜೊತೆಗೆ ಈ ರೀತಿ ಮಾಡಿರೋದು ಈಗಲೂ ಹೊರಗಡೆಗೆ ಅಲಿತಾ ಇರ್ಬೋದು. ನಾನು ಹೋಗಿ ಗನ್ ತಗೊಂಡ್ ಬರ್ತೀನಿ, ನೀನು ನಿನ್ ಮಕ್ಳ ಹತ್ರ ಹುಷಾರಾಗಿರು ಅಂತ ಹೇಳ್ತಾನೆ. ಯಾವಾಗ ನೇಟ್ ತನ್ನ ಮಕ್ಳ ಹತ್ರ ವಾಪಸ್ ಬಂದು ನೋಡ್ತಾನೋ ಆಗ ಅಲ್ಲಿ ನೋರಾ ಮಿಸ್ ಆಗಿರ್ತಾಳೆ. ಅದಕ್ಕೋಸ್ಕರ ನೇಟ್ ಮತ್ತೆ ಮೇರ್ ಇಬ್ರು ಸೇರಿ ನೋರಾಗೆ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವಳು ಸುತ್ತಮುತ್ತ ಎಲ್ಲೂ ಕಾಣಿಸೋದಿಲ್ಲ. ಈಗ ಹುಡುಕ್ತಾ ಸ್ವಲ್ಪ ಹೊತ್ತಾದ್ಮೇಲೆ ನೋರಾ ಜೋರಾಗಿ ಕಿರ್ಚಿರೋ ಸೌಂಡ್ ಬರುತ್ತೆ. ಆ ಸೌಂಡ್ ನ ಹಿಡ್ಕೊಂಡು ನೇಟ್ ಆ ಕಡೆಗೆ ಹೋಗಿ ನೋಡಿದಾಗ ನೋರಾ ಒಂದು ದನ, ಅದ್ರ ಪಕ್ಕದಲ್ಲಿ ಒಂದ್ ಹೆಂಗ್ಸು ವಿಚಿತ್ರವಾಗಿ ಬರ್ಬರವಾಗಿ ಸತ್ತಿರೋದನ್ನ ನೋಡಿ ಶಾಕ್ ಆಗಿ ಆ ರೀತಿ ಕಿರ್ಚಿರ್ತಾಳೆ. ನಂತರ ಅವರೆಲ್ಲರೂ ತಮ್ಮ ವೆಹಿಕಲ್ ಇರೋ ಕಡೆಗೆ ವಾಪಸ್ ಹೋಗ್ತಾರೆ. ಮಾರ್ಟಿನ್ ಬ್ರಾಂಚಿಗೆ ಕಾಂಟ್ಯಾಕ್ಟ್ ಮಾಡಿ ನಡೆದಿರೋ ವಿಷಯನ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ರೇಡಿಯೋ ಸಿಗ್ನಲ್ ಇಲ್ಲದೆ ಇರೋದ್ರಿಂದಾಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅವರೆಲ್ಲ ಜೀಪಲ್ಲಿ ಹತ್ಕೊಂಡು ಹೋಗ್ಬೇಕಾದ್ರೆ ಆನ್ ದಿ ವೇ ಗಾಯ ಆಗಿರೋ ಒಬ್ಬ ವ್ಯಕ್ತಿನ ನೋಡ್ತಾರೆ. ಅವನ ನೋಡಿದ್ದೆ ಮಾರ್ಟಿನ್ ನಿಲ್ಸಿ, ನೀವೆಲ್ಲರೂ ಕಾರೊಳಗಡೆಗೆ ಕೂತ್ಕೊಂಡಿರಿ, ನಾನ್ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಆ ಮನುಷ್ಯನ ಹತ್ರ ಹೋಗಿ ಎಷ್ಟು ಸಿಂಹ ಇತ್ತು ಅಂತ ಕೇಳ್ತಾನೆ. ನೇಟ್ ಕೂಡ ಅವನ ಹತ್ರ ಹೋಗಿ ವಿಚಾರಿಸ್ತಾವಾಗ ಇಬ್ರಿಗೂ ಅದು ಲಯನ್ ಅಟ್ಯಾಕ್ ಮಾಡಿರೋದು ಅನ್ನೋದು ಕನ್ಫರ್ಮ್ ಆಗುತ್ತೆ. ಅಷ್ಟೊತ್ತಿಗೆಲ್ಲ ಮಾರ್ಟಿನ್ಗೆ ಒಂದಷ್ಟು ಸೌಂಡ್ ಕೇಳಿಸೋದಕ್ಕೆ ಶುರುವಾಗುತ್ತೆ. ಆಗ ನೇಟ್ಗೆ ಸ್ವಲ್ಪ ಹುಷಾರಾಗಿರುವಂತ ಸಿಗ್ನಲ್ ಮಾಡ್ತಾನೆ. ಮಾರ್ಟಿನ್ ಗನ್ ತಗೊಂಡು ಈ ಲಯನ್ ಹುಡ್ಕೋದಕ್ಕೆ ಅಂತ ಹೇಳಿ ಒಂದು ನೀರ್ ಹತ್ರ ಹೋಗ್ತಾನೆ. ಅಲ್ಲಿ ಒಂದಷ್ಟು ಏನೋ ಅನ್ಯೂಶುವಲ್ ಮೂವ್ಮೆಂಟ್ ಕಾಣುತ್ತೆ. ಹತ್ರ ಹೋಗಿ ನೋಡಿದ್ರೆ ಅದು ಲಯನ್ ಆಗಿಲ್ದೆ ಒಂದು ಕ್ರೊಕೊಡೈಲ್ ಆಗಿರುತ್ತೆ. ಹೀಗೆ ಮುಂದಕ್ಕೆ ಅದ್ರ ಬಗ್ಗೆ ನೋಡ್ತಾ ಒಂದಷ್ಟು ಲಯನ್ ಹೆಜ್ಜೆ ಗುರುತನ್ನ ನೋಡ್ತಾನೆ. ಹಾಗೆ ಅವನ ಹತ್ರದಲ್ಲೇ ಲಯನ್ ಸೌಂಡ್ ಕೂಡ ಆಗುತ್ತೆ. ಅದರಿಂದ ನೀರಿಗಿಳಿದು ಇನ್ನು ಮುಂದಕ್ಕೆ ಮೂವ್ ಆಗ್ತಾ ಹೋದಾಗ ಹಿಂದಿಂದ ಆ ಲಯನ್ ಬಂದು ಅಟ್ಯಾಕ್ ಮಾಡೇ ಬಿಡುತ್ತೆ. ಆ ಟೈಮ್ಗೆ ಒಂದು ಗನ್ ಶಾಟ್ ಆಗಿರೋದ್ರಿಂದ ನೇಟ್ ಮತ್ತೆ ಅವನ ಮಕ್ಕಳಿಬ್ರು ವೆಹಿಕಲ್ ಅಲ್ಲಿ ಕೂತು ತುಂಬಾ ಗಾಬರಿ ಆಗ್ತಾರೆ. ಮಾರ್ಟಿನ್ಗೆ ಏನಾಗಿರ್ಬೋದು ಅಂತ ಹೇಳಿ ವಿಚಾರಿಸೋದಿಕ್ಕೆ ಅಂತ ಹೇಳಿ ನೇಟ್ ಆ ಫಾರೆಸ್ಟ್ ಒಳಗಡೆಗೆ ಹೋಗ್ತಾನೆ. ಹೀಗೆ ಹುಡುಕ್ತಾ ಹೋದಾಗ ಗಾಯ ಆಗಿರೋ ಆ ಸಿಂಹನ ಅವ್ನು ನೋಡ್ತಾನೆ. ಅದ್ರ ಜೊತೆಗೆ ಆ ಸಿಂಹ ಇವನನ್ನ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಒಂದ್ ಸೆಕೆಂಡ್ ಕೂಡ ನಿಲ್ದೆ ಜೋರಾಗಿ ತನ್ನ ವೆಹಿಕಲ್ ಹತ್ರ ಓಡ್ ಬರ್ತಾನೆ ನೇಟ್. ಇನ್ನೇನು ಆ ಸಿಂಹ ನೇಟ್ ಮೈ ಮೇಲೆ ಎಗ್ಗಿರ್ಬೇಕು, ಅಷ್ಟೊತ್ತಿಗೆ ಅವನು ಓಡ್ ಬಂದು ಜೀಪ್ ಒಳಗಡೆಗೆ ಹತ್ಕೊಂಡು ಕ್ಲೋಸ್ ಮಾಡ್ಕೊಂಡು ಬಿಡ್ತಾನೆ. ಆಗ ಆ ಸಿಂಹ ಆ ಜೀಪ್ ಮೇಲೆ ಹತ್ತಿ ತುಂಬಾ ಹೆದರ್ಸುತ್ತೆ. ಕೊನೆಗೆ ವಿಂಡೋ ಡೋರ್ ಓಪನ್ ಇದ್ರಿಂದ ವಿಂಡೋ ಇಂದ ಅಟ್ಯಾಕ್ ಮಾಡುತ್ತೆ. ಆಗ ನೇಟ್ ಸಿಂಹನ ಬೆರೆಸೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾನೆ. ಆದ್ರೆ ಆ ಸಿಂಹ ಬಿಡುತ್ತಾ ನೇಟ್ ನ ಕಾಲನ್ನ ಹಿಡ್ಕೊಂಡ್ ಬಿಡುತ್ತೆ. ಆ ಟೈಮಲ್ಲಿ ಡ್ರೈವಿಂಗ್ ಗೆ ಬರ್ದೇ ಇರೋ ಮೇರ್ ಆ ಜೀಪ್ ನ ಹೇಗೋ ಡ್ರೈವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಆ ವೆಹಿಕಲ್ ಸೀದಾ ಒಂದ್ ರೀತಿ ಎಡ್ಜ್ಗೆ ಹೋಗಿ ಒಂದು ಮರಕ್ಕೆ ಜೋರಾಗಿ ಹೊಡ್ಕೊಳ್ಳುತ್ತೆ. ಅದರಿಂದಾಗಿ ಆ ಜೀಪ್ಗೆ ತುಂಬಾ ಡ್ಯಾಮೇಜ್ ಆಗುತ್ತೆ. ನಂತರ ನೇಟ್ ಗಾಬರಿ ಆಗಿರೋ ತನ್ನಿಬ್ರು ಮಕ್ಕಳಿಗೂ ಸಮಾಧಾನ ಮಾಡಿ ಜೀಪ್ ನ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಜೊತೆಗೆ ಹೊರಗಡೆಗೆ ಚೆಕ್ ಮಾಡಿದಾಗ ಅವನಿಗೆ ಅಟ್ಯಾಕ್ ಮಾಡಿದ್ದಲ್ಲ ಏನ್ ಕಾಣಿಸೋದಿಲ್ಲ. ಮತ್ತೆ ಜೀಪ್ ನ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅಷ್ಟೊತ್ತಿಗೆ ಹೇಗೋ ಸಿಗ್ನಲ್ ಸಿಕ್ಕು ಮಾರ್ಟಿನ್ ವಾಕಿ ಟಾಕಿ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾನೆ. ನೇಟ್ ಆಗ ಏನಾಯ್ತು ಅಂತ ಕೇಳಿದಾಗ ಮಾರ್ಟಿನ್ ಹೇಳ್ತಾನೆ, ಸಡನ್ ಆಗಿ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದನೋ ಸಿಂಹ ಬಂದು ಅಟ್ಯಾಕ್ ಮಾಡ್ತು. ಅಷ್ಟೇ ಅಲ್ಲದೆ ನಂಗೆ ನಿಂತ್ಕೊಳ್ಳೋಕೂ ಆಗ್ತಾ ಇಲ್ಲ, ನನ್ನ ಕಾಲ್ನ ಕಂಪ್ಲೀಟ್ ಆಗಿ ಬಗ್ದು ಹಾಕಿದೆ, ತುಂಬಾ ಬ್ಲೀಡಿಂಗ್ ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ನಿನ್ನಿಬ್ರ ಮಕ್ಕಳು ಹುಷಾರಾಗಿದ್ದಾರ ಅಂತ ಕೇಳ್ತಾನೆ. ಜೊತೆಗೆ ಕಾರಿಂದ ಎಲ್ಲೂ ಹೊರಗಡೆಗೆ ಹೋಗ್ಬೇಡಿ, ಯಾರಾದ್ರೂ ನಿಮ್ಗೆ ಬಂದು ಹೆಲ್ಪ್ ಮಾಡ್ತಾರೆ ಅಂತ ತುಂಬಾ ಕಷ್ಟಪಟ್ಟು ಹೇಳ್ತಾನೆ. ಅವನ್ ವಾಯ್ಸ್ ಅಲ್ಲಿ ತುಂಬಾ ನರಳಾಡ್ತಾ ಇರೋದು ನೇಟ್ಗೆ ಅರ್ಥ ಆಗಿ ನಿನ್ ಹತ್ರ ಇರೋ ಲೈಟರ್ ನಿಂದ ಚಾಕುನ ಹೀಟ್ ಮಾಡಿ ಬ್ಲೀಡ್ ಆಗ್ತಾ ಇರೋ ಗಾಯದ ಮೇಲೆ ಅದನ್ನ ಇಡು, ಅದರಿಂದಾಗಿ ಬ್ಲೀಡಿಂಗ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾನೆ. ಯಾಕಂದ್ರೆ ಈ ನೇಟ್ಗೆ ಮಾರ್ಟಿನ್ ನ ಉಳಿಸ್ಕೊಳ್ಳೋ ಎಲ್ಲ ಪಾಸಿಬಲ್ ವೇಸ್ ನ ಟ್ರೈ ಮಾಡ್ತಾ ಇರ್ತಾನೆ. ನೇಟ್ ಹೇಳಿದ ಪ್ರಕಾರ ಮಾರ್ಟಿನ್ ಚಾಕುನ ಹೀಟ್ ಮಾಡಿ ಗಾಯದ ಮೇಲೆ ಇಡ್ತಾನೆ. ಆದ್ರೆ ಆ ನೋವಿಗೆ ಜೋರಾಗಿ ಕಿರ್ಚ್ಕೋತಾನೆ. ಅವನ್ ಕಿರ್ಚಿರೋ ಸೌಂಡ್ ನೇಟ್ಗೆ ಕೇಳಿಸುತ್ತೆ. ಅದರಿಂದ
ಹಾಗೆ ನೆಟ್ ನೀನಿಲ್ಲೇ ನಮ್ಮ ಹತ್ರನೇ ಎಲ್ಲೋ ಇದೆಯಾ, ನಾನೇ ಅಲ್ಲಿಗೆ ಬರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಮಾರ್ಟಿನ್ ಮಾತ್ರ ನೀನು ಬರೋದ್ ಬೇಡ, ಯಾಕಂದ್ರೆ ಆಲ್ರೆಡಿ ನನ್ ಮುಂದೆ ಆ ಸಿಂಹ ನಿಂತು ನನ್ನನ್ನೇ ನೋಡ್ತಾ ಇದೆ ಅಂತ ಹೇಳ್ತಿದ್ದಂಗೆ ನಮ್ಗೆ ಮಾರ್ಟಿನ್ ಕಡೆನೆ ಆ ಗಾಯಗೊಂಡಿರೋ ಸಿಂಹ ಹೋಗ್ತಿರೋದನ್ನ ತೋರಿಸ್ತಾರೆ. ಆಗ ಮಾರ್ಟಿನ್ ಲೈನ್ ಅಲ್ಲಿರೋ ನೆಟ್ ಹತ್ರ, ನಾವಿವಾಗ ನಿಜವಾಗ್ಲು ಆ ಸಿಂಹದ ಟೆರಿಟರಿನಲ್ಲಿದ್ದೀವಿ ಅಂತ ಹೇಳ್ತಾನೆ. ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ನೆಟ್ ಜೀಪ್ ನಲ್ಲಿ ಗನ್ಗೋಸ್ಕರ ಹುಡುಕ್ತಾನೆ. ಅದರಲ್ಲಿ ಒಂದು ಬಾಕ್ಸ್ ಒಳಗಡೆಗೆ ಒಂದಷ್ಟು ವೆಪನ್ ಸಿಗುತ್ತೆ, ಅದರಲ್ಲಿ ಟ್ರ್ಯಾಂಕ್ವಿಲೈಸರ್ ರೈಫಲ್ ಕೂಡ ಇವ್ರಿಗೆ ಕಾಣುತ್ತೆ. ಈ ಟ್ರ್ಯಾಂಕ್ವಿಲೈಸರ್ ರೈಫಲ್ ನಿಂದ ಯಾವ್ದಾದ್ರು ಪ್ರಾಣಿಗೆ ಶೂಟ್ ಮಾಡಿದ್ರೆ ಆ ಪ್ರಾಣಿ ಪ್ರಜ್ಞೆ ಕಳ್ಕೊಳತ್ತೆ ಸ್ವಲ್ಪ ಗಂಟೆಗಳ ಕಾಲ. ಆದ್ರೆ ಅವರಿಗೆ ಅದನ್ನ ಹೇಗೆ ಅಸೆಂಬಲ್ ಮಾಡೋದು ಅನ್ನೋದು ಗೊತ್ತಿರೋದಿಲ್ಲ. ಆಗ ಮೇರ್ ಹೇಳ್ತಾಳೆ, ಇಲ್ಲ ನನ್ಗೆ ಇದನ್ನ ಯಾವ ರೀತಿ ಅಸೆಂಬಲ್ ಮಾಡೋದು ಅನ್ನೋದು ಗೊತ್ತು, ಯಾಕಂದ್ರೆ ಬಾಂಜಿ ಅದನ್ನ ಮಾಡ್ತಾ ಇದ್ದಿದ್ದನ್ನ ನಾನು ನೋಡ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಲೈನ್ ಅಲ್ಲಿದ್ದ ಮಾರ್ಟಿನ್, ನನ್ನ ಹತ್ರ ಬಂದಿದ್ದ ಆ ಸಿಂಹ ಇಲ್ಲಿಂದ ಹೊರಟು ಹೋಗಿದೆ, ನಿಮ್ ಹತ್ರ ಆ ಟ್ರ್ಯಾಂಕ್ವಿಲೈಸರ್ ಅನ್ನಿಂದ ನೀವು ಒಂದೇ ಒಂದು ಶಾಟ್ ನ ಲಯನ್ಗೆ ಮಾಡಬಹುದು, ಹಾಗೇನಾದ್ರೂ ನೀವು ಅದಕ್ಕೆ ಶಾರ್ಟ್ ಮಾಡಿದ್ರೆ ಅದು ಸ್ವಲ್ಪ ಗಂಟೆಗಳ ಕಾಲ ಪ್ರಜ್ಞೆ ತಪ್ಪುತ್ತೆ ಅಂತ ಗೈಡೆನ್ಸ್ ಕೊಡ್ತಾನೆ. ಅದ್ರ ಪ್ರಕಾರ ಆ ವೆಹಿಕಲ್ ನ ಸನ್ ರೂಫ್ ತಕ್ಕೊಂಡು ನೇಟ್ ಸಿಂಹಕ್ಕೋಸ್ಕರ ಹುಡುಕ್ತಾನೆ. ಇತ್ತ ಫೋನ್ ನಲ್ಲಿ ಮಾರ್ಟಿನ್ ಯಾವ್ದಾದ್ರು ಅನ್ಯೂಶುವಲ್ ಮೂವ್ಮೆಂಟ್ ಸುತ್ತಮುತ್ತ ನಿನ್ಗೇನಾದ್ರೂ ಕಾಣಿಸ್ತಾ ಇದೆಯಾ ನೋಡು ಅಂತ ಹೇಳ್ತಾನೆ. ಹಾಗೆ ನೇಟ್ ನಿನ್ಗೆ ಸುತ್ತಮುತ್ತ ಯಾವ್ದಾದ್ರು ಲ್ಯಾಂಡ್ ಮಾರ್ಕ್ ಕಾಣಿಸ್ತಾ ಇದೆಯಾ ಅಂತ ಕೇಳಿದಾಗ ಮಾರ್ಟಿನ್ಗೆ ಹತ್ರ ಇರೋ ಲ್ಯಾಂಡ್ ಮಾರ್ಕ್ ಅಂದ್ರೆ ಅದು ಹಂಟರ್ಸ್ ಟವರ್, ಅದು ತನ್ಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಅದನ್ನ ಮೇಲ್ಗಡೆ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾನೆ, ಆದ್ರೆ ಕಾಣಿಸೋದಿಲ್ಲ. ಆದ್ರೆ ಕರೆಕ್ಟ್ ಆಗಿ ಆ ಜಾಗ ಮೇರ್ ಕಣ್ ಮುಂದೆ ಕಾಣಿಸ್ತಾ ಇರುತ್ತೆ ಸ್ವಲ್ಪ ದೂರದಲ್ಲಿ. ಅವಳು ಅದರಿಂದಾಗಿ ತಕ್ಷಣ ವೆಹಿಕಲ್ ನಿಂದ ಇಳಿದು ಅದ್ರ ಕಡೆಗೆ ಓಡ್ತಾಳೆ ಮಾರ್ಟಿನ್ ನ ಸೇವ್ ಮಾಡೋದಿಕ್ಕೆ. ಅವಳು ಓಡ್ತಾ ಇರೋದನ್ನ ನೋಡಿ ನೇಟ್ ಈ ಕ್ಷಣನೇ ವಾಪಸ್ ಬಂದು ವೆಹಿಕಲ್ ಅಲ್ಲಿ ಕುತ್ಕೊಂತಾನೆ. ಆದ್ರೆ ಅವಳು ಮಾತ್ರ ಮಾತೆ ಕೇಳೋದಿಲ್ಲ. ಆ ಟೈಮಲ್ಲಿ ನೋರಾ ಹಿಂದಿಂದ ಸಿಂಹ ಅವಳನ್ನ ಅಟ್ಯಾಕ್ ಮಾಡೋದಿಕ್ಕೆ ಬರ್ತಾ ಇರೋದನ್ನ ನೋಡಿ ಅವರಪ್ಪ ನೇಟ್ಗೆ ಜೋರಾಗಿ ಕಿರ್ಚಿ ಹೇಳ್ತಾಳೆ. ನೇಟ್ ಶೂಟ್ ಮಾಡೋದಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದ್ರೆ ಸರಿಯಾಗಿ ಶೂಟ್ ಮಾಡೋದಿಕ್ಕೆ ಆಗದೆ ವೆಹಿಕಲ್ ಮೇಲಿಂದ ನಿಂತವನು ಕೆಳಗಡೆಗೆ ಬಿದ್ದು ಬಿಡ್ತಾನೆ. ಕೆಳಗಡೆ ಬಿದ್ದಿರೋ ನೇಟ್ ನ ತಕ್ಷಣ ಆ ಸಿಂಹ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಹೇಗಾದ್ರೂ ತಪ್ಪಿಸ್ಕೊಳ್ಬೇಕು ಅಂತ ನೇಟ್ ಆ ವೆಹಿಕಲ್ ನ ಕೆಳಗಡೆಗೆ ಹೋಗಿ ಅಡಗ್ತಾನೆ. ಆಗ ಸಿಂಹಕ್ಕೆ ಕಂಪ್ಲೀಟ್ ಆಗಿ ಅದ್ರ ಒಳಗಡೆಗೆ ಹೋಗೋದಿಕ್ ಆಗೋದಿಲ್ಲ. ಯಾವಾಗ ಒಳಗಡೆಗೆ ಹೋಗೋದಿಕ್ ಆಗೋದಿಲ್ವೋ ಆಗ ವೆಹಿಕಲ್ ನ ಮೇಲ್ ಹತ್ತುತ್ತೆ. ಆ ಲಯನ್ ವೆಹಿಕಲ್ ನಿಂದ ಕೆಳಗಡೆಗೆ ಇಳಿಯೋ ಟೈಮಲ್ಲಿ ದೂರದಲ್ಲಿ ಬಿದ್ದ ಗನ್ ನ ತಗೊಂಡು ಮತ್ತೆ ವಾಪಸ್ ವೆಹಿಕಲ್ ನ ಅಂಡರ್ ಅಲ್ಲಿ ನೇಟ್ ಬಂದು ಅಡ್ಕೋತಾನೆ. ಆ ಟೈಮಲ್ಲಿ ನೋರಾ ಒಂದು ಈಟಿನ ತೆಗೆದು ಆ ಸಿಂಹಕ್ಕೆ ಚುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಅದು ಯಾವ ರೀತಿ ಬಿಹೇವ್ ಮಾಡ್ತಾ ಇರುತ್ತಂದ್ರೆ ವೆಹಿಕಲ್ ನ ಒಳಗಡೆ ಕೂತಿರೋ ನೋರಾಗೂ ಅಟ್ಯಾಕ್ ಮಾಡ್ತಾ ಇರುತ್ತೆ, ಕೆಳಗಡೆಗೆ ಅಡ್ಕೊಂಡಿರೋ ನೆಟ್ಗೆ ಕೂಡ ಅಟ್ಯಾಕ್ ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ನೋರಾ ಸ್ವಲ್ಪ ಧೈರ್ಯ ತಗೊಂಡು ಅದ್ ಯಾವಾಗ ನೆಟ್ ನ ಕೆಳಗಡೆಗೆ ಅಟ್ಯಾಕ್ ಮಾಡ್ತಾ ಇರುತ್ತೋ ಆ ಟೈಮಲ್ಲಿ ನೋರಾ ಒಂದು ಈಟಿನ ತೆಗೆದು ವೆಹಿಕಲ್ ಮೇಲ್ನಿಂದ ಸಿಂಹದ ಬೆನ್ನಿಗೆ ಚುಚ್ಚಿ ಬಿಡ್ತಾಳೆ. ಆ ಪೇನ್ಗೆ ಸಿಂಹ ಅಲ್ಲಿಂದ ದೂರಕ್ಕೆ ಹೋಗುತ್ತೆ. ಅದೆಲ್ಲ ಆದ್ಮೇಲೆ ಮೇರ್ ನಿಧಾನವಾಗಿ ಜೀವ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದ ಮಾರ್ಟಿನ್ನ ಕರ್ಕೊಂಡು ವೆಹಿಕಲ್ಗೆ ವಾಪಸ್ ಬರ್ತಾಳೆ. ಅವನಿಗೆ ನೇಟ್ ಫಸ್ಟ್ ಏಡ್ ಎಲ್ಲ ಮಾಡ್ತಾನೆ. ನೋರಾ ಈಗ ಆ ಲಯನ್ ಏನ್ ಮಾಡುತ್ತೆ ಅಂತ ಕೇಳ್ತಾಳೆ. ಆಗ ನೇಟ್ ಅದೀಗ ನೀನ್ ಚುಚ್ಚಿರೋ ಬಾಣದಿಂದಾಗಿ ಅನ್ಕಾನ್ಶಿಯಸ್ ಆಗಿರುತ್ತೆ, ಆದ್ರೆ ಅದು ಕಪಲ್ ಆಫ್ ಅವರ್ ಮಾತ್ರನೇ. ಅಷ್ಟೊತ್ತಿಗೆ ಮೇರ್ ಇಲ್ಲ ಅದಿನ್ನು ಅನ್ಕಾನ್ಶಿಯಸ್ ಆಗಿಲ್ಲ, ಇಲ್ಲೇ ಸುತ್ತಮುತ್ತ ಓಡಾಡ್ತಾ ಇರೋದು ಕಾಣಿಸ್ತಾ ಇದೆ ಅಂದಾಗ ನೇಟ್ ನೀವ್ ಯಾರು ಏನು ಸೌಂಡ್ ಮಾಡ್ಬೇಡಿ, ತುಂಬಾ ಕೂಲ್ ಆಗಿರಿ ಅಂತ ಹೇಳ್ತಾನೆ. ಆ ಲಯನ್ ಕೂಡ ಸ್ವಲ್ಪ ಹೊತ್ತು ಇವ್ರಿಗೋಸ್ಕರ ಕಾದು ಕೂಗಿ ಅಲ್ಲಿಂದ ವಾಪಸ್ ಹೊರಟೋಗತ್ತೆ. ಅದಾದ್ಮೇಲೆ ತುಂಬಾ ಸ್ಟ್ರೈನ್ ಆಗಿರೋ ಮಾರ್ಟಿನ್ ಕಂಪ್ಲೀಟ್ ಆಗಿ ಪ್ರಜ್ಞೆ ತಪ್ಪಿಡ್ತಾನೆ. ಅವನಿಗೆ ಎಚ್ಚರ ಆದವಾಗ ನೈಟ್ ಆಗಿರುತ್ತೆ. ಎಚ್ಚರ ಆಗಿ ನೇಟ್ಗೆ ಇಷ್ಟ ತನಕ ಏನಾಯ್ತು ಅಂತ ಕೇಳ್ತಾನೆ. ಲಯನ್ ಬಗ್ಗೆನು ವಿಚಾರಿಸ್ತಾನೆ. ಅವಾಗ ನೇಟ್ ಹೇಳ್ತಾನೆ, ನಾವು ಅವಾಗ ಚುಚ್ಚಿರೋ ಟ್ರ್ಯಾಂಕ್ವಿಲೈಸರ್ ಗನ್ ನಿಂದ ಅಷ್ಟೊಂದೇನು ಎಫೆಕ್ಟ್ ಆಗಿಲ್ಲ ಅಂತ ಅನ್ಸುತ್ತೆ, ಆದ್ರೆ ಸಂಜೆ ಮೇಲಿಂದ ಅದು ನಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಮಾರ್ಟಿನ್ ತನಗೆ ಗೊತ್ತಿರೋ ಈ ಲಯನ್ ಬಿಹೇವಿಯರ್ ಬಗ್ಗೆ ಹೇಳ್ತಾನೆ. ಲಯನ್ ಯೂಶುವಲಿ ಈ ರೀತಿ ಎಲ್ಲ ಮಾಡೋದಿಲ್ಲ, ಅಂದ್ರೆ ಈ ಲಯನ್ಗೆ ಪರ್ಟಿಕ್ಯುಲರ್ ಆಗಿ ಅವರ ಎನಿಮಿ ಯಾರು ಅಂತ ಗೊತ್ತು. ಯಾಕಂದ್ರೆ ಪೋಚರ್ಸ್ ಯಾರೋ ಈ ಲಯನ್ ಪ್ರೈಡ್ ನ ಕಂಪ್ಲೀಟ್ ಆಗಿ ಸಾಯಿಸ್ಬಿಟ್ಟಿದ್ದಾರೆ. ಆ ಸಿಟ್ಟಿಗೆ ಅದು ಈ ರೀತಿ ಎಲ್ಲ ಬಿಹೇವ್ ಮಾಡ್ತಾ ಇದೆ, ಅದರಿಂದಾನೇ ಈ ರೀತಿ ಎಲ್ಲಾರನ್ನ ಒಂದ್ ಕಡೆಯಿಂದ ಅಟ್ಯಾಕ್ ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ತಾ ರಾತ್ರಿ ಟೈಮಲ್ಲಿ ಅವರೆಲ್ಲರೂ ಮಲಗಿರ್ತಾರೆ. ಅಷ್ಟೊತ್ತಿಗೆ ಇದ್ದಕ್ಕಿದ್ದಂಗೆ ರೇಡಿಯೋ ಸಿಗ್ನಲ್ಸ್ ಹೇಗೋ ಸಿಕ್ಕು ಅದ್ರ ಸೌಂಡ್ ಬರೋದಕ್ಕೆ ಶುರುವಾಗುತ್ತೆ. ಅದೇ ಸಮಯಕ್ಕೆ ದೂರದಿಂದ ಯಾರೋ ಬರ್ತಾ ಇರೋ ಬೆಳಕು ಕೂಡ ಕಾಣಿಸುತ್ತೆ. ಅದು ಬಂದಿರೋರಲ್ಲಿ ಯಾರು ಕೂಡ ಇವ್ರಿಗೆ ಸೇವ್ ಮಾಡಕ್ ಬಂದಿರೋರಾಗಿರ್ತೆ, ಬಂದಿರೋರೆಲ್ಲ ಪೋಚರ್ಸ್ ಆಗಿರ್ತಾರೆ. ಆಗ ನೇಟ್ ತನ್ನಿಬ್ರು ಹೆಣ್ಮಕ್ಳಿಗೂ ನೀವು ವೆಹಿಕಲ್ ಅಲ್ಲಿ ಕುತ್ಕೊಂಡಿರಿ ಅಂತ ಹೇಳಿ ಹೊರಗಡೆ ಬಂದು ಪೋಚರ್ಸ್ಗೆ ಏನೇನಾಯ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಒಂದು ಲಯನ್ ನಮ್ಮನ್ನ ಈ ರೀತಿ ಅಟ್ಯಾಕ್ ಮಾಡ್ತು ಅಂತ ಸಿಚುಯೇಷನ್ ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಅದನ್ನ ಕೇಳಿಸ್ಕೊಂಡ ಆ ಪೋಚರ್ ಲೀಡರ್ ಒಬ್ಬ, ಅಂದ್ರೆ ಇವ್ನು ಹೇಳ್ತಾ ಇರೋದು ಸರಿಯಾಗಿದೆ, ಲಾಸ್ಟ್ ನೈಟ್
ನಮ್ಮಿಂದ ತಪ್ಪಿಸ್ಕೊಂಡ ಒಂದು ಲಯನ್ ಈ ರೀತಿ ಎಲ್ಲ ಮಾಡ್ತಾ ಇರಬೇಕು ಅಂತ ಯೋಚನೆ ಮಾಡ್ತಾ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಆದರೆ $5,000 ನ ನೀನು ನನಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ. ಅದಕ್ಕೆ ನೇಟ್ ಕೂಡ ಒಪ್ಕೋತಾನೆ. ಇನ್ನೇನು ಹೆಲ್ಪ್ ಮಾಡಬೇಕು ಅಂತ ಇರಬೇಕಾದ್ರೆ ವೆಹಿಕಲ್ ಒಳಗಡೆಗಿರೋ ಮಾರ್ಟಿನ ನೋಡಿ ಇವನು ಆಂಟಿ ಪೋಚರ್, ನಮ್ಮ ಪೋಚರ್ ಟೀಮಲ್ಲಿ ಆಲ್ರೆಡಿ 3 ಜನನ ಇವನು ಸಾಯಿಸಿದ್ದಾನೆ ಅಂತ ಸಿಟ್ ಮಾಡ್ಕೊಳ್ತಾನೆ. ಅಷ್ಟೊತ್ತಿಗಾಗಲೇ ಆ ಪೋಚರ್ ಟೀಮ್ನಲ್ಲಿ ಒಬ್ಬ ನೋರಾನ ಕರ್ಕೊಂಡು ನೇಟ್ಗೆ ಹೊಡಿತಾ ಇರ್ತಾನೆ. ಇದೆಲ್ಲ ಆಗೋ ಟೈಮ್ಗೆ ಸರಿಯಾಗಿ ಆ ಲಯನ್ ಮತ್ತೆ ಬಂದು ಪೋಚರ್ಸ್ನೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅದು ಅಟ್ಯಾಕ್ ಮಾಡ್ತಿದ್ದಂಗೆ ನೇಟ್ ನೋರಾನ ವೆಹಿಕಲ್ ಒಳಗಡೆ ಕರ್ಕೊಂಡು ಹೋಗಿ, ನೀನು ಇಲ್ಲೇ ಇರು, ನಾನು ಹೋಗಿ ಪೋಚರ್ದು ಯಾವುದಾದ್ರೂ ವೆಹಿಕಲ್ ತಗೊಂಬಂದು ನಾವೆಲ್ಲರೂ ಇಲ್ಲಿಂದ ಹೊರಟೋಗೋಣ ಅಂತಾನೆ. ಈತ ಪೋಚರ್ಸ್ ಎಲ್ಲ ಆ ಲಯನ್ನ ಅಟ್ಯಾಕ್ ಮಾಡೋದಕ್ಕೆ ಅದ್ರ ಹಿಂದೆ ಹೋಗ್ತಾರೆ. ದುರಾದೃಷ್ಟ ಅಂದರೆ ಆ ಪೋಚರ್ಸ್ ವೆಹಿಕಲ್ನಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಪೋಚರ್ಸ್ ಗಾಡಿನ ಹೋಗಿ ನೋಡಿದಾಗ ನೇಟ್ಗೆ ಅದರಲ್ಲಿ ಕೀ ಇಲ್ಲದೆ ಇರೋದು ಗೊತ್ತಾಗುತ್ತೆ. ಅಷ್ಟೊತ್ತಿಗಾಗಲೇ ಈ ಎಲ್ಲ ಪೋಚರ್ಸ್ನ ಲಯನ್ ಸಾಯಿಸ್ಬಿಟ್ಟಿರುತ್ತೆ. ನೇಟ್ಗೆ ಪೋಚರ್ಸ್ ತಗೊಂಡ್ ಬಂದಿರೋ ವೆಹಿಕಲ್ನ ಯಾರು ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ನೆನಪಿರುತ್ತೆ. ಅದರಿಂದಾಗಿ ಅವ್ರ ಹತ್ರ ಕೀ ಇರ್ಬೋದು ಅಂತ ಹೇಳಿ ಆ ಡೀಪ್ ಫಾರೆಸ್ಟ್ ನ ಒಳಗಡೆಗೆ ಸತ್ತೋಗಿರೋ ಆ ವ್ಯಕ್ತಿನ ಹುಡ್ಕೊಂಡು ಹೋಗ್ತಾನೆ. ಇದ್ರ ಜೊತೆಗೆ ಆ ಸಿಂಹ ಕೂಡ ಇವನ ಸುತ್ತಮುತ್ತ ಬೇಟೆಗಾಗಿ ಕಾಯ್ತಾ ಇರುತ್ತೆ. ಅವನು ಒಂದ್ ಮರದ ಹಿಂದೆ ಬಚ್ಚಿಟ್ಕೊಂಡಿರ್ತಾನೆ. ಆದ್ರೆ ವಾಕಿ ಟಾಕಿನಲ್ಲಿ ಮೇರ್ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾಳೆ. ಆ ಸೌಂಡ್ಗೆ ಸಿಂಹ ಅವನ ಹತ್ರ ಬರೋದಕ್ಕೆ ಶುರು ಮಾಡುತ್ತೆ. ಆವಾಗ ಏನ್ ಮಾಡ್ಬೇಕು ಅಂತ ದಿಕ್ಕ ತೋಚದೆ ತಾನು ಹಿಡ್ಕೊಂಡಿರೋ ವಾಕಿ ಟಾಕಿನ ಕೆಳಗಡೆ ಹಾಕಿ ಅವನು ಮರದ ಮೇಲೆ ಹತ್ಕೊಳ್ತಾನೆ. ಸಿಂಹ ಬಂದು ಆ ವಾಕಿ ಟಾಕಿನ ಮೂಸಿ ಅಲ್ಲಿಂದ ಹೆದರಿ ಅಪ್ಪನಿಗೋಸ್ಕರ ಕೂಗ್ತಾ ಇರೋ ಮೇರ್ ವಾಯ್ಸ್ನ ಕೇಳುತ್ತೆ. ನಂತರ ನೇಟ್ಗೋಸ್ಕರ ಹುಡುಕಾಟ ಶುರು ಮಾಡುತ್ತೆ. ಈ ಲಯನ್ನ ಡಿಸ್ಟ್ರಾಕ್ಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವನಿಗೆ ಕೈಗೆ ಸಿಕ್ಕಿರೋ ಒಂದು ಹಾವನ್ನ ತೆಗೆದು ಆ ಲಯನ್ ಮೇಲೆ ಎಸಿತಾನೆ. ಅದರಿಂದಾಗಿ ಲಯನ್ ಹೆದರ್ಕೊಂಡು ಅಲ್ಲಿಂದ ಓಡ್ ಹೋಗುತ್ತೆ. ಮತ್ತೆ ತನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇರ್ತಾನೆ ನೇಟ್. ಆದ್ರೆ ಮತ್ತೆ ಆ ಸಿಂಹದ ಕೈಯಲ್ಲಿ ಸಿಕ್ಕಾಕೊಳ್ತಾನೆ ನೇಟ್. ಅದು ಅವನ್ ಬಚ್ಚಿಟ್ಕೊಂಡಿರೋ ಜಾಗದ ಮೇಲ್ಗಡೆಗೆ ಮರದ ಹತ್ರ ಬಂದು ನಿಂತಿರುತ್ತೆ. ಆ ಟೈಮಲ್ಲಿ ವೆಹಿಕಲ್ ನಲ್ಲಿ ನೋರಾ ಜೋರಾಗಿ ಹಾರ್ನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ಸೌಂಡ್ಗೆ ಮತ್ತೆ ಲಯನ್ ಅಲ್ಲಿಂದ ತಪ್ಪಿಸ್ಕೊಳ್ಳುತ್ತೆ. ಅದರಿಂದಾಗಿ ನೇಟ್ ಮುಂದೆ ಹೋಗಿ ಸಕ್ಸಸ್ಫುಲಿ ಆ ಪೋಚರ್ ಬಳಿ ಇರೋ ಕೀನ ತಗೊಂಡು ವಾಪಸ್ ಬರ್ತಾನೆ. ಕೀ ಜೊತೆಗೆ ಆ ಪೋಚರ್ ಗನ್ ಕೂಡ ತಗೊಂಡು ವಾಪಸ್ ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇವರಿದ್ದ ವೆಹಿಕಲ್ ಹತ್ರ ಲಯನ್ ತಿರುಗ್ತಾ ಇರುತ್ತೆ. ಲಯನ್ ಅಲ್ಲಿಂದ ವಾಪಸ್ ಹೋದಂಗೆ ಮಾಡಿ ಮತ್ತೆ ಬಂದು ಅಟ್ಯಾಕ್ ಮಾಡೇ ಬಿಡುತ್ತೆ. ಆದ್ರೆ ಅಷ್ಟೊತ್ತಿಗೆ ಒಳಗಡೆಗಿದ್ದ ಮಾರ್ಟಿನ್ ಹೇಗೋ ಮಾಡಿ ಆ ಲಯನ್ನ ನಿಲ್ಸಿ ಆ ಎರಡು ಹೆಣ್ಮಕ್ಳಿಗೆ ಆ ವೆಹಿಕಲ್ ಇಂದ ಪೋಚರ್ ಇರೋ ವೆಹಿಕಲ್ಗೆ ಹೋಗಿ ಅಂತ ಹೇಳ್ತಾನೆ. ಅವ್ರು ಹೋಗ್ತಿದ್ದಂಗೆ ಮಾರ್ಟಿನ್ ಇದ್ದ ವೆಹಿಕಲ್ ಸೀದಾ ಕೆಳಗಡೆಗೆ ಬಿದ್ದುಬಿಡುತ್ತೆ ಲಯನ್ ಜೊತೆಗೇನೆ. ಲಯನ್ ಬಿದ್ದಿದ್ರಿಂದ ಸ್ವಲ್ಪ ಪ್ರಜ್ಞೆ ತಪ್ಪದಂಗಾದ್ರೂ ಮತ್ತೆ ಎದ್ದು ವೆಹಿಕಲ್ ಒಳಗಡೆಗಿರೋ ಮಾರ್ಟಿನ್ನ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಆದ್ರೆ ಜಾರ್ ಬಿದ್ದಿರೋದ್ರಿಂದ ಆ ವೆಹಿಕಲ್ ನಲ್ಲಿ ಪೆಟ್ರೋಲ್ ಲೀಕೇಜ್ ಆಗತ್ತೆ. ಆ ಟೈಮ್ನ ನೋಡ್ಕೊಂಡು ಮಾರ್ಟಿನ್ ತನ್ನ ಹತ್ರ ಇರೋ ಲೈಟರ್ನ ಆನ್ ಮಾಡ್ತಾನೆ. ಅದರಿಂದಾಗಿ ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಆಗಿ ಹೋಗುತ್ತೆ. ಈತ ನೇಟ್ಗೆ ಆ ಎಕ್ಸ್ಪ್ಲೋಷನ್ ಸೌಂಡ್ ಗೊತ್ತಾಗಿ ತಕ್ಷಣ ತನ್ನಿಬ್ರು ಹೆಣ್ಮಕ್ಳ ಹತ್ರ ಓಡ್ತಾನೆ. ಜೊತೆಗೆ ಈ ಮೇರ್ಗೆ ಲಯನ್ ನಿಂದಾಗಿ ಸ್ವಲ್ಪ ಡೀಪ್ ಇಂಜುರಿ ಆಗಿರೋದು ಕೂಡ ಅವನಿಗೆ ಗೊತ್ತಾಗತ್ತೆ. ಆಗ ನೋರಾ ಹೇಳ್ತಾಳೆ, ಮಾರ್ಟಿನ್ ನಾವು ಮೊದ್ಲಿದ್ದ ಕಾರ್ ಜೊತೆಗೇನೆ ರೋಲ್ ಆಗಿ ಕೆಳಗಡೆ ಬಿದ್ಬಿಟ್ಟ ಅಂತ. ನೆಕ್ಸ್ಟ್ ನಮ್ಗೆ ನೇಟ್ ತನ್ನಿಬ್ರು ಹೆಣ್ಮಕ್ಳನ್ನ ವಾಪಸ್ ತಾವಿದ್ದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವರಿಗೆ ತಾವು ಸರಿಯಾದ ರೂಟಲ್ಲಿ ಮನೆಗೆ ಹೋಗ್ತಾ ಇದೀವೋ ಇಲ್ಲೋ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಅಷ್ಟೊತ್ತಿಗೆ ನೋರಾ ಅಲ್ಲಿರೋ ನಂದಿ ಪ್ರಯತ್ನ ನೋಡಿ, ಅಪ್ಪ ನಾವು ಕರೆಕ್ಟ್ ರೂಟಲ್ಲಿ ಬರ್ತಾ ಇದ್ದೀವಿ, ಯಾಕಂದ್ರೆ ನಾವು ಮೊದಲು ಬರ್ತಿದ್ದ ರೂಟಲ್ಲಿ ನಂದಿ ಪ್ರೈಡ್ ಇತ್ತು, ಇಲ್ಲಿ ಕೂಡ ಅದೇ ಇದೆ ಅಂತ ಹೇಳ್ತಾಳೆ. ಹಾಗೆ ಮುಂದೆ ಹೋಗ್ತಾ ಅವರು ಒಂದು ಓಲ್ಡ್ ಸ್ಕೂಲ್ನ ನೋಡ್ತಾರೆ. ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರೋದಿಲ್ಲ. ಆಗ ನೇಟ್ ಮೇರ್ಗೆ ಇಂಜುರಿ ಆಗಿರೋದ್ರಿಂದ ಅವಳು ಇಂಜುರಿನ ಕಂಪ್ಲೀಟ್ ಆಗಿ ಡ್ರೆಸ್ಸಿಂಗ್ ಮಾಡಿ ತಾನು ಸುತ್ತ ಎಲ್ಲಾದ್ರೂ ನೀರ್ ಸಿಗುತ್ತಾ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೊರಡ್ತಾನೆ. ಅಲ್ಲಿ ತನಕ ನಿಮ್ಮ ಅಕ್ಕನ ನೀ ನೋಡ್ಕೊ ಅಂತ ನೋರಾಗೆ ಹೇಳಿ ಹೋಗ್ತಾನೆ. ಅವರಪ್ಪ ಆ ಕಡೆ ಹೊರಗಡೆ ಹೋಗ್ತಿದ್ದಂಗೆ ಮಾರ್ಟಿನ್ ಜೊತೆ ಬೆಂಕಿಲಿ ಆ ಲಯನ್ ಸುಡ್ದೆ ಅಲ್ಲಿಂದ ಇವರಿಬ್ರನ್ನ ಹುಡ್ಕೊಂಡು ಇಲ್ಲಿಗೆ ಸೀದಾ ಬಂದ್ಬಿಟ್ಟಿರುತ್ತೆ. ಅದನ್ನ ನೋಡಿ ಇಬ್ರು ನಿಧಾನವಾಗಿ ಬಚ್ಚಿಟ್ಕೋತಾರೆ. ಆದ್ರೆ ನೋರಾ ಮಾತ್ರ ಜೋರಾಗಿ ತನ್ನಪ್ಪನಿಗೆ ಕೂಗ್ತಾಳೆ. ಅದು ಹೊರಗಡೆಗಿರೋ ನೇಟ್ಗೆ ಕೇಳಿಸಿ ಅವನ ಅಲ್ಲಿಂದ ಓಡ್ ಬಂದು ಲಯನ್ನ ಅಲ್ಲಿಂದ ಓಡಿಸೋ ಪ್ರಯತ್ನ ಮಾಡ್ತಾನೆ. ನಂತರ ತನ್ನೆರಡು ಹೆಣ್ಮಕ್ಳನ್ನ ಆ ಸ್ಕೂಲ್ನ ಒಂದು ಕ್ಲಾಸ್ ರೂಮ್ ಒಳಗಡೆ ಕರ್ಕೊಂಡು ಬಂದು, ಈ ಲಯನ್ ಯಾವ ಕಾರಣಕ್ಕೂ ನಿಲ್ಸೋದಿಲ್ಲ, ನೀವಿಬ್ರು ಇಲ್ಲೇ ಇರಿ, ನಾನು ಹೊರಗಡೆಗೆ ಹೋಗಿ ಅದನ್ನು ಫೇಸ್ ಮಾಡ್ತೀನಿ ಅಂತ ಹೋಗ್ತಾನೆ. ಆದರೆ ಆ ಎರಡು ಹೆಣ್ಮಕ್ಳು
ಅಪ್ಪಂಗೆ ಹೋಗ್ಬೇಡ ಅಂತ ಕೂಗ್ತಾನೆ ಇರ್ತಾರೆ. ಆದ್ರೆ ನೇಟ್ ಮಾತ್ರ ಡೋರ್ನ ಟೈಟ್ ಆಗಿ ಕ್ಲೋಸ್ ಮಾಡಿಕೊಂಡು ಹುಷಾರಾಗಿರಿ ಅಂತ ಹೇಳಿ ಅವನು ಸೀತಾ ತುಂಬಾ ಕ್ರೂರವಾಗಿರೋ ಆ ಲಯನ್ ನ ಫೇಸ್ ಮಾಡೋದಕ್ಕೆ ಬರ್ತಾನೆ. ಆದ್ರೆ ಅಷ್ಟು ದೊಡ್ಡ ಲಯನ್ ಜೊತೆಗೆ ಇವನ್ ಫೈಟ್ ಮಾಡೋದು ಅಷ್ಟೊಂದು ಈಸಿ ಆಗಿರೋದಿಲ್ಲ. ಅದು ಗೊತ್ತಿರೋದ್ರಿಂದ ಅದ್ರ ಹತ್ರ ಕಚ್ಚಿಸ್ಕೊಂಡು ಪರ್ಚಿಸ್ಕೊಳ್ತಾನೆ, ಒಂದು ಓಪನ್ ಫೀಲ್ಡ್ಗೆ ಬೇಕಂತ ಕರ್ಕೊಂಡು ಬರ್ತಾನೆ. ಅಲ್ಲಿ ನಿಜವಾಗ್ಲೂ ನೇಟ್ ಪ್ಲಾನ್ ಏನಾಗಿರುತ್ತಂದ್ರೆ, ಮೂವಿ ಬಿಗಿನಿಂಗ್ ಅಲ್ಲಿ ಇವರೆಲ್ಲ ಸಫಾರಿಗೆ ಅಂತ ನಂದಿ ಪ್ರೈಡ್ ನ ನೋಡೋದಕ್ಕೆ ಬಂದಾಗ ಮಾರ್ಟಿನ್ ಒಂದು ಮಾತನ್ನು ಹೇಳ್ತಾನೆ, ಲಯನ್ ಪ್ರೈಡ್ ಯಾವ ರೀತಿ ತಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ಕೊಳುತ್ತೆ, ತಮ್ಮ ಟೆರಿಟರಿಲಿ ಬೇರೆ ಯಾವ್ದಾದ್ರು ಸಿಂಹ ಬಂದ್ರೆ ಯಾವ ರೀತಿ ಅವನ್ನ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿರೋದನ್ನ ನೆನ್ಪಿಟ್ಕೊಂಡು ಬೇಕಂತ ಆ ನಂದಿ ಪ್ರೈಡ್ ಇರೋ ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಆಗ ಆ ನಂದಿ ಪ್ರೈಡ್ ಅಲ್ಲಿ ಇರೋ ಎರಡು ಮೇಲ್ ಲಯನ್ ಇನ್ನೇನು ನೇಟ್ ನ ಸಾಯಿಸೋದ್ರಲ್ಲಿರೋ ಈ ಲಯನ್ನ ಬಂದು ಸಾಯಿಸ್ಬಿಡುತ್ತೆ. ನೇಟ್ ಅಷ್ಟೊತ್ತಿಗೆ ಒಂದು ಒಣಗೋಗಿರೋ ಮರದ ಹತ್ರ ಕಷ್ಟಪಟ್ಟು ಬಂದಿರ್ತಾನೆ. ಅಲ್ಲಿಗೆ ಬಂಜಿ ತನ್ನ ಟೀಮ್ ಜೊತೆಗೆ ಸೇವ್ ಮಾಡೋದಕ್ಕೆ ಬರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನೇಟ್ ಕಣ್ಬಿಟ್ಟಾಗ ಅವನು ಹಾಸ್ಪಿಟಲ್ ಅಲ್ಲಿ ಇರ್ತಾನೆ. ಅವನಿಗೆ ಪ್ರಜ್ಞೆ ಬಂದಾಗ ತನ್ನ ಮಕ್ಳಿಬ್ರು ಕಣ್ ಮುಂದೆ ಇರ್ತಾರೆ. ಆಗ ನೋರಾ ಹೇಳ್ತಾಳೆ, ಬಾಂಜಿ ತನ್ನ ಟೀಮ್ ಜೊತೆಗೆ ಬಂದು ನಮ್ಮನ್ನೆಲ್ಲ ಸೇವ್ ಮಾಡಿದ್ರು. ಆಗ ಮೇರ್ ಹೇಳ್ತಾಳೆ, ಆ ಕ್ರಿಯಲ್ ಲಯನ್ ನಂದಿ ಪ್ರೈಡ್ ಟೆರಿಟರಿನಲ್ಲಿ ಸತ್ತು ಬಿದ್ದಿದೆ ಅಂತ. ನಂತರ ಅವ್ರ ಮೂರ್ ಜನ ಖುಷಿಯಾಗಿ ವಾಪಸ್ ಬಂದು ಸತ್ತೋಗಿರೋ ತನ್ನ ಅಮ್ಮ ಎಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಫೋಟೋ ತೆಗಿತಾ ಇದ್ಲು ಅದೇ ಮರದ ಕೆಳಗಡೆಗೆ ಮೂರು ಜನ ಫೋಟೋ ತೆಗೆಸ್ಕೊಳ್ಳೋದ್ರ ಮೂಲಕ ಈ ಸಿನಿಮಾ ಮುಕ್ತಾಯ ಆಗುತ್ತೆ. ಈ ಸಿನಿಮಾ ರಿವ್ಯೂ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೂ ಇದೇ ತರ ಮತ್ತೆ ಒಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.